ಬಲ್ ಇರುತ್ತೆ, ಕಿಡ್ನೀಸ್ ಅಬ್ಡಾಮನ್ ರೀಜನ್ ಇರುತ್ತೆ, ಯೂಶ್ವಲಿ ಅವ್ರ ಬ್ಯಾಕ್ ಇಲ್ಲಿರುತ್ತೆ ಕಿಡ್ನೀಸ್. ಅಂಡ್ ಈ ಕಿಡ್ನೀಸ್ ಅಲ್ಲಿ ಡ್ಯೂ ಟು ಮೆನಿ ರೀಸನ್ಸ್ ಕಿಡ್ನಿ ಸ್ಟೋನ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಆ ಸ್ಟೋನ್ ಎಲ್ಲಾದ್ರೂ ಇರ್ಬೋದು, ರೀಸನ್ ಏನಿರ್ಬೇಕಂದ್ರೆ ಡಯಾಬಿಟೀಸ್ ಇಂದ ಕಿಡ್ನಿ ಸಮಸ್ಯೆಗಳು ಬರ್ಬೋದು, ನೀವು ಓವರ್ ವೈಟ್ ಆಗಿದ್ರೆ ಕಿಡ್ನಿ ಸಮಸ್ಯೆಗಳು ಬರ್ಬೋದು, ಇಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಇದ್ರು ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ, ಇಲ್ಲಾಂದ್ರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಜೆನೆಟಿಕ್ಸ್ ಪ್ರಾಬ್ಲಮ್ ಇದ್ರು, ಪೇರೆಂಟ್ಸ್ ಏನಾದ್ರೂ ಕಿಡ್ನಿ ಸ್ಟೋನ್ ಸಮಸ್ಯೆಗಳಿದ್ರು ನಮಗೂ ಬರ್ಬೋದು. ಸೊ ಸಿಂಪಲ್ ಥಿಂಗ್, ಹೌ ಟು ಪ್ರಿವೆಂಟ್ ಸ್ಟೋನ್ಸ್ ಇದ್ರೆ ಮಾತ್ರ ಕಿಡ್ನಿ ಹೆಲ್ತ್ ಕೊಡಿ, ಬಿಕಾಸ್ ಕಿಡ್ನಿ ಹೆಲ್ತ್ ನಾವು ದ ಸ್ಟೋನ್ ಬ್ರೇಕರ್ ಅಂತ ಕರಿತೀವಿ. ಸೊ ಇಮ್ಯಾಜಿನ್ ಅವನು ಪಿಕ್ಚರ್ ಅಲ್ಲಿ ಸ್ಟೋನ್ ನ ಹೇಗೆ ಬ್ರೇಕ್ ಮಾಡಿ ಯೂರಿನ್ ಅಲ್ಲಿ ಪಾಸ್ ಮಾಡುತ್ತೋ ಅದೇ ತರ ನಮ್ಮ ಬಾಡಿಯಲ್ಲಿ ಬ್ರೇಕ್ ಮಾಡುತ್ತೆ. ಹೇಗ್ ಬ್ರೇಕ್ ಮಾಡುತ್ತೆ, ಇದ್ರಲ್ಲಿರೋ ಇಂಗ್ರೀಡಿಯಂಟ್ಸ್ ಏನ್ ಮಾಡುತ್ತಂದ್ರೆ ಸ್ಟೋನ್ ನ ಬ್ರೇಕ್ ಮಾಡಿ ಡಯೂರಿಟಿಕ್ ಫಾರ್ಮ್ ಅಂತ ಹೇಳ್ತೀವಿ. ಡಯೂರಿಟಿಸಮ್ ಅಂದ್ರೆ ಏನಂದ್ರೆ ಯೂರಿನ್ ಅಲ್ಲಿ ಸ್ವಲ್ಪ 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 ಹೊರಗಡೆ ತಗೊಂಡ್ ಬರೋದು. ಸೊ ಯೂರಿನ್ ಅಲ್ಲಿ ಪಾಸ್ ಮಾಡಿ ನೆಕ್ಸ್ಟ್ ಒಂದ್ ಮತ್ತೆ ಫರ್ದರ್ ಸ್ಟೋನ್ಸ್ ಏನು ಹಾಕ್ತೀರಾ, ಕಿಡ್ನಿ ಹೆಲ್ತ್ ನಮ್ಗೆ ಒಂದು ಗುಡ್ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಈಗ ಬಿಟ್ಬಿಟ್ಟಿದ್ದೀನಿ 3 months, ನಮ್ ಸ್ಟೋನ್ ಏನಾದ್ರೂ ಬರುತ್ತಾ? ಈ 3 months ಗ್ಯಾಪ್ ಬಿಟ್ಟು 4th month ಕಂಟಿನ್ಯೂ ಮಾಡಿದ್ರು ಕೂಡ ಸ್ಟೋನ್ಸ್ ಏನು ಬರಲ್ಲ. ರೀಸನ್ ಏನಂದ್ರೆ ಸ್ಟೋನ್ಸ್ ಸೇರಕ್ಕೆ ಬೇಕಾದ್ರೆ ಕೆಮಿಕಲ್ಸ್ ನ ಕಿಡ್ನಿ ಹೆಲ್ತ್ ಬ್ಲಾಕ್ ಮಾಡ್ಬಿಡುತ್ತೆ ಬಾಡಿಯಲ್ಲಿ. ಸೊ ಅದಕ್ಕೋಸ್ಕರ ಅದಕ್ಕೆ ಏನು ಗ್ಯಾಪ್ ಇರಲ್ಲ ಎಲ್ಲೂ ಕೂಡ, ಸೊ ಅದಕ್ಕೋಸ್ಕರ ಮತ್ತೆ ಸ್ಟೋನ್ ಬರೋದಕ್ಕೆ ಪಾಸಿಬಲ್ ಆಗಲ್ಲ. ಸೊ ಕಿಡ್ನಿ ಹೆಲ್ತ್ ಎಲ್ಲ ಬರ್ತಾ ಇತ್ತಾ? ಸೊ ಕಿಡ್ನಿ ಹೆಲ್ತ್ ಸ್ಟೋನ್ ಇದ್ರೆ ಮಾತ್ರ ಕೊಡಿ. ಹೇಗಾದ್ರು ಹೊರಗಡೆ ತೆಗೆಯುತ್ತಾರೆ ಏನಾದ್ರು ಯಾರು ಕ್ವಶನ್ ಕೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲೀಸ್ ಡಯೂರಿಟಿಕ್ ಆಗ ಅಂದ್ರೆ ಯೂರಿನ್ ಅಲ್ಲಿ ಹೊರಗಡೆ ಪಾಸ್ ಮಾಡುತ್ತೆ. ದಿಸ್ ಇಸ್ ಅ ಕಿಡ್ನಿ ಹೆಲ್ತ್ ಫಂಕ್ಷನ್. ಬೇಸಿಕಲಿ ಆಲ್ ದ ಸ್ಟೋನ್ಸ್ ಕ್ಯಾನ್ ಬಿ ಬ್ರೇಕ್ ಅಪ್ ಸ್ವಲ್ಪ 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 ಮಾಡುತ್ತೆ. ಎಷ್ಟು ದೊಡ್ಡದಿರುತ್ತೋ ಅಷ್ಟು ಟೈಮ್ ತಗೊಳುತ್ತೆ. 7 months ಇಟ್ಸ್ ಬೆಟರ್ ಫಾರ್ ಟ್ರೀಟ್ಮೆಂಟ್ ಫಸ್ಟ್. ಟ್ರೀಟ್ಮೆಂಟ್ ಜೊತೆಗೆ ಕಿಡ್ನಿ ಹೆಲ್ತ್ ಕೊಡಿ ಅಲಾಂಗ್ ವಿತ್ ಟ್ರೀಟ್ಮೆಂಟ್. ಚಿಕ್ಕ ಚಿಕ್ಕ